ನಾ ಕೊಳಿಕೆ ರಂಗ ಅಂತ ಸಿನಿಮಾ ಆ ಟ್ರೇಲರ್ ನೋಡಿದೆ, ಭಾಳ ಚೆನ್ನಾಗಿದೆ ಅದು. ಯಾವ ಥರ ಇದೆ ಅಂದರೆ ನನಗೆ ನನ್ನ ಬಂಗಾರದ ಪಂಜರಾನೇ ನೆನಪಾಗೋಯ್ತು. ಆವಾಗ ಒಂದು ಸಾಂಗು ತುಂಬ ಚೆನ್ನಾಗಿದೆ, ಮರೆಯೋದುಂಟೆ ಮೈಸೂರು ದೊರೆಯ ಅಂತ. ಐ ಆಮ್ ಶೂರ್ ಆ ಸಾಂಗ್ ಬಂದಮೇಲೆ ಅದು ಮೈಸೂರು ಭಾಗ ಮತ್ತು ನಮ್ಮ ಮಂಡ್ಯ ಈ ಕಡೆ ಎಲ್ಲ ಏನಿದೆ ಅದು ಗ್ಯಾರಂಟಿ ಅಲ್ಲಿ ಆ ಭಾಗಕ್ಕೆ ನ್ಯಾಷನಲ್ ಅಂತ ಬಂತ ಆಗುತ್ತೆ. ಇಟ್ಸ್ ಎ ದಸರಾ, ಪಕ್ಕಾ ದಸರಾ ಟ್ರೇಡ್ ಮಾರ್ಕ್ ಸಾಂಗ್ ದಸರಾ ಅಂತ. ಅಯ್ಯೋ ಖಂಡಿತ 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 ಅಂತ ಹೇಳ್ಬೋದು. ಸರ್ ನಮಸ್ತೆ, ವೆಲ್ಕಮ್ ಟು ಅವರ್ ಶೋ. ಥ್ಯಾಂಕ್ ಯು. ನಿಮಗೂ ಅಷ್ಟೇ, ಹಾಗೂ ಕರ್ನಾಟಕ ಟಿ ವಿಗೆ ಸಬ್ಸ್ಕ್ರೈಬ್ ಆಗಿರೋಂಥ ಎಲ್ಲ ವ್ಯೂವರ್ಸ್ಗೂ ನನ್ನ ನಮಸ್ಕಾರಗಳು. ಫ್ಯಾಂಟಾಸ್ಟಿಕ್. ಸೊ ಸರ್, ಈಗ ತಾವು ನಾ ಕೊಳಿಕೆ ರಂಗ ಅಂತ ಒಂದು ಮೂವಿಲಿ ಇದು ಮಾಡ್ತಿದ್ದೀರಾ. ಹೌದು ಹೌದು. ಈ ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡೋ ಕಾರಣ ಏನು, ಏನಂಥದ್ದು ನಿಮ್ಗೆ ಅನಿಸ್ತಿದೆ? ಸಿ, ಫಸ್ಟ್ ಆಫ್ ಆಲ್ ನನಗೆ ಏನು ಅಂತಂದರೆ, ಇವಾಗ ನಮ್ಗೆ ಯಾರೋ ಒಬ್ಬರು ಕತೆ ಹೇಳಕ್ಕೆ ಬಂದವರು ಅಥವಾ ಒಂದು ಟೀಮ್ ಏನು ಬರ್ತಾರೋ ಅವರಲ್ಲಿ ಎಷ್ಟು ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಅನ್ನೋದನ್ನು ನಾನು ನೋಡ್ತೀನಿ ಫಸ್ಟ್, ಬೇಸಿಕಲಿ ಹೌ ಕಾನ್ಫಿಡೆಂಟ್ ದೇ ಆರ್ ಅಂತ. ಆಮೇಲೆ ನೀವು ಇದೇ ಪ್ರಶ್ನೆ ನಾನು ಅವ್ರಿಗೂ ಕೇಳಿದೆ, ನೀವು ಯಾಕೆ ನನ್ನ ಹುಡ್ಕೊಂಬಂದ್ರಿ, ನಾನೇ ಇದನ್ನು ಮಾಡಬೇಕು ನಿಮ್ಗೆ ಯಾಕೆ ಅನ್ನಿಸ್ತಾ ಇದೆ ಅಂತನೂ ಅವ್ರನ್ನೆಲ್ಲ ಪ್ರಶ್ನೆ ಮಾಡಿದೆ. ಇಲ್ಲ ಸರ್ ಆ ಥರ ಅಂತಲ್ಲ, ನಮಗೇನು ಅಂತಂದರೆ ಒಂದು ಹಳ್ಳಿಯ ಹುಡುಗ, ಅವನು ಮುಗ್ಧ, ತಾಯಿನೇ ಅವನ ಪ್ರಪಂಚ ಅಲ್ಲ, ತಾಯಿ ಮತ್ತು ಒಂದು ಕೋಳಿ ಅಷ್ಟೇ ಅವ್ನ ಜೀವನ. ಬಟ್ ಎಲ್ಲ ಕಾಮಿಡಿಯಲ್ಲಿ ಹೋಗುತ್ತೆ. ಅದಾದಮೇಲೆ ಒಂದು ಎಮೋಷ್ನಲ್ ಒಂದು ಮೆಸೇಜ್ ಇದೆ ನಿಮಗೆ ಪಿಕ್ಚರಲ್ಲಿ. ಸೊ ನಮಗೇನು ಅನ್ನಿಸ್ತು ಅಂತಂದರೆ ಕಾಮಿಡಿನ ಕ್ಯಾರಿನೂ ಮಾಡಿ ಅಲ್ಲಿಂದ ಹಾಗೆ ಎಮೋಷನ್ಗೆ ಟಚ್ ಕೊಡೋ ಅಂಥ ಒಬ್ಬ ನಮಗೆ ಕಲಾವಿದ ಬೇಕಾಗಿತ್ತು. ಸೊ ಹಾಗಾಗಿ ನಾವು ನಿಮ್ಮನ್ನು ಯಾಕೆ ಮಾಡಬಾರ್ದು ಅಂತಂದ ಒಂದು ಪ್ರಶ್ನೆ ಮಾಡೋದು. ನನಗೂ ಅದು ಸರಿ ಅನ್ನಿಸ್ತು. ನಾನು ಇದುವರೆಗೂ ಹೀರೋ ಅಂತ ಮಾಡಿರೋ ಸಿನಿಮಾಗಳೆಲ್ಲವೂ ಗ್ರೂಪಲ್ಲಿ ಮಾಡಿರೋಂಥದ್ದು. ಮೂರು ಜನ ಸೋಲೋ, ಇಲ್ಲ ಹಗಲುಗನಸು ಕೂಡ ನಾನು ಸೋಲೋ ಅಂತ ನಾನು ಹೇಳೋಕ್ಕಾಗಲ್ಲ, ಯಾಕೆ ಮೇನ್ ರೋಲ್ ಇತ್ತು ಅದರಲ್ಲಿ. ಅದು ಆ್ಯಕ್ಚುಲಿ ಹೀರೋಯಿನ್ ಓರಿಯೆಂಟೆಡ್ ಸಬ್ಜೆಕ್ಟು. ಮತ್ತು ಅದರಲ್ಲಿ ಸೇಮ್ ನನ್ನ ಪಾತ್ರ ಮತ್ತು ಅಶ್ವಥ್ ನೀನಾಸಮ್ ಅವರು ಮತ್ತು ಇನ್ನೊಬ್ಬ ನಮ್ಮ ಫ್ರೆಂಡು ಎಲ್ಲರೂ ನಾವು ಸೇಮ್ ಕ್ಯಾರೆಕ್ಟರ್ಸ್ ಬರುತ್ತೆ. ಇದರಲ್ಲಿ ನಿಮಗೆ ನಾ ಕೊಳಿಕೆ ರಂಗಲ್ಲಿ ಕಂಪ್ಲೀಟು ಸ್ವತಂತ್ರವಾಗಿರ್ತಕ್ಕಂಥ ಹೀರೋ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಯಾವ್ದು ಲೆಫ್ಟು ರೈಟು ಏನೂ ಇಲ್ಲ, ನಾನು ಮತ್ತು ಕೋಳಿ ಮತ್ತು ತಾಯಿ ಕತೆ ಹೋಗುತ್ತೆ. ಸೊ ಹಾಗಾಗಿ ಇದು ನನಗೆ ಕ್ಯಾರಿ ಮಾಡ್ಬೋದು ಅಂತ ಅನ್ನಿಸ್ತು. ನನಗೂ ಒಂದು ಹಳ್ಳಿ ಭಾಷೆ ಮೇಲೆ, ಸೊಗಡಿನ ಮೇಲೆಲ್ಲ ಹಿಡ್ತಾ ಇದ್ದಿದ್ದರಿಂದ ಅದೇ ಆ ಡೈಲೆಕ್ಟೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಹೌದು 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 ಹೌದು. ಮತ್ತು ಇದೇ ಸಿನಿಮಾಗೆ ಬಂದರೆ ಒಂದು ಸಾಂಗು ದಸರಾ ಆ್ಯಂಥಮ್ ಥರ ಒಂದು ಸಾಂಗ್ ರೆಡಿ ಆಗ್ತಿದೆ ಅನ್ನೋದು ಕೇಳ್ಪಟ್ವಿ. ಹೌದು ಹೌದು. ಅದು ತುಂಬ ದೊಡ್ಡ ಬಜೆಟಲ್ಲಿ ತುಂಬ ಒಂದು ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಬೇಕು, ತುಂಬ ಇಂಪ್ಯಾಕ್ಟ್ಫುಲ್ಲಾಗಿ ಮಾಡಬೇಕಂತ. ಯಾಕಂದರೆ ಈ ಕಥೆಯಲ್ಲಿ ನಾಟ್ ಜಸ್ಟ್ ಕೋಳಿ ಕಾಮಿಡಿ ಒಂದೇ ಅಲ್ಲ, ಈ ಗ್ರಾಮೀಣ ಭಾಗದಲ್ಲಿ ಯಾವ ಏಜಿಗೆ ಬೇಕಾದ್ರೂ ಓದ್ಬೋದು, ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋ ಒಂದು ಮೆಸೇಜ್ ಕೂಡ ಅದರಲ್ಲಿ ಇದೀವಿ. ಸ್ಕೂಲ್ಗಳಿಗೆ ಯಾವ ಒಂದು ಟ್ರೈಲರ್ ಒಂದು ಪಾರ್ಟಲ್ಲಿ ಬರುತ್ತೆ, ಸಣ್ಣದಾಗಿ ಬರುತ್ತೆ, ಕೋಳಿ ತರಂಗಿಲ್ಲ ನೀನು ಸ್ಕೂಲಿಗೆ ತರಂಗಿಲ್ಲ ಅಂತ. ಸೊ ನಾನು ಅವಾಗ ಸ್ಕೂಲಿಗೆ ಸೇರ್ಕೊತೀನಿ, ಅವಾಗ ನನಗಾಗೋ ಹ್ಯೂಮಿಲೇಷನ್, ಮಕ್ಕಳ ಮಧ್ಯೆ ನಾನು ಗಡ್ಡ ಬಿಟ್ಕೊಂಡು ಕೂತಿರ್ದು ಕೋಳಿ ಈ ಥರದೊಬ್ಬ ಬರ್ತಾನೆ ಅಂತ. ಅದನ್ನೆಲ್ಲ ಬಿಟ್ಟು ಅವ್ನು ಮತ್ತೆ ಓದ್ತಾನೆ, ಏನಕ್ಕೆ ಓದ್ತಾನೆ, ಅವ್ನ ನಂಬಿಕೆಗಳು ಏನು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ಅಂತ. ಅವಾಗ ಅವ್ನಿಗೆ ಸಿಲೆಬಸ್ಸಲ್ಲಿ ಒಂದು ಕಡೆ ನಾಲ್ವಡಿ ಕೃಷ್ಣರಾಜರ ಬಗ್ಗೆ ಪಾಠ ಬರುತ್ತೆ, ಕೃಷ್ಣರಾಜ ಒಡೆಯರ ಬಗ್ಗೆ ಪಾಠ ಬರುತ್ತೆ. ವೆರಿ ನೈಸ್. ಸೊ ಆ ಮೇಡಮ್ ಪಾಠ ಹೇಳ್ತಾ ಹೇಳ್ತಾ ಅವನೊಂದು ಇಮ್ಯಾಜಿನೇಷನ್ಗೆ ಹೋಗ್ತಾನೆ. ಆವಾಗ ಒಂದು ಸಾಂಗು ತುಂಬ ಚೆನ್ನಾಗಿದೆ, ಮರೆಯೋದುಂಟೆ ಮೈಸೂರು ದೊರೆಯ ಅಂತ. ಐ ಆಮ್ ಶೂರ್ ಆ ಸಾಂಗ್ ಬಂದಮೇಲೆ ಅದು ಮೈಸೂರು ಭಾಗ ಮತ್ತು ನಮ್ಮ ಮಂಡ್ಯ ಈ ಕಡೆ ಎಲ್ಲ ಏನಿದೆ ಅದು ಗ್ಯಾರಂಟಿ ಅಲ್ಲಿ ಆ ಭಾಗಕ್ಕೆ ನ್ಯಾಷನಲ್ ಅಂತ ಬಂತ ಆಗುತ್ತೆ. ಇಟ್ಸ್ ಎ ದಸರಾ, ಪಕ್ಕಾ ದಸರಾ ಟ್ರೇಡ್ ಮಾರ್ಕ್ ಸಾಂಗ್ ದಸರಾ ಅಂತ. ಅಯ್ಯೋ ಖಂಡಿತ 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 ಅಂತ ಹೇಳ್ಬೋದು. ಕೋಳಿಕೆ ರಂಗ ಯಾವಾಗ ರಿಲೀಸು? ಕೋಳಿಕೆ ರಂಗನ ಓಕೆ, ಪ್ರಾಕ್ಟಿಕಲಿ ಸ್ಪೀಕಿಂಗ್ ನಮ್ಗೆ ಇವಾಗ ಒಂದೇ ಒಂದು ಸಾಂಗ್ ಬ್ಯಾಲೆನ್ಸ್ ಇರೋದ್ರಿಂದ ಅದೆಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ತೆರೆ ಮೇಲೆ ಬರೋಕ್ಕೆ ಇಷ್ಟಪಡ್ತೀವಿ. ಕನ್ಸಿಡರಿಂಗ್ ದ ಪಾಯಿಂಟ್ಸ್ ವಿತ್ ಮಳೆ, ಚಳಿ, ಗಾಳಿ, ನೆಕ್ಸ್ಟ್ ಲೇಟ್ ಆಗಿಬಿಟ್ರೆ ಅಕಸ್ಮಾತ್ ಜೂನ್ ಜುಲೈ ಆ ಥರ. ಹಾಗಾಗಿ ಗೊತ್ತಿಲ್ಲ ನನಗೆ, ಬಟ್ ನನ್ನ ವೈಯಕ್ತಿಕ ಆಸೆ ಇರೋದು ದಸರಾ ಟೈಮಲ್ಲಿ ರಿಲೀಸ್ ಆಗಲಿ ಸಿನಿಮಾ ಅಂತ ನನ್ನ ಆಸೆ ಇರ್ತಕ್ಕಂಥದ್ದು. ಆ ಸಾಂಗ್ ಮ್ಯಾಚ್ ಆಗುತ್ತೆ ಕತೆ, ಸಿನಿಮಾ ಮತ್ತು ಜನಗಳೇ. ಮರೆಯೋದುಂಟೆ ಮೈಸೂರು ದೊರೆಯ ಅನ್ನೋ ಸಾಂಗು ಅದು ಆ ದಸರಾ ಟೈಮ್ ರಿಲೀಸ್ ಆದರೆ, ದಸರಾ ಹಾಲಿಡೇಸು ಇರುತ್ತೆ ಫ್ಯಾಮ್ಲಿ ಗಿಮ್ಲಿಗೆಲ್ಲ ಅನ್ನೋದು ನನ್ನ ಒಂದು ಆಸೆ. ಬಟ್ ಅಗೇನ್ ಹೌದು, ನೇಚರ್ ವಿಲ್ ಟೇಕ್ ಇಟ್ಸ್ ಕೋರ್ಸ್ ಆಫ್ ಆ್ಯಕ್ಷನ್. ಡೈರೆಕ್ಟ್ರು ಟೀಮಲ್ಲಿ ಹಂಗೆ ಓಕೆ ಸರ್, ಇದೆಲ್ಲದಕ್ಕಿಂತ ಮೀರಿ ನೀವು ಆ್ಯಕ್ಟ್ರು, ಡೈರೆಕ್ಟ್ರು, ಎಲ್ಲದಕ್ಕಿಂತ ಮೀರಿ ಜನ ಇನ್ನೊಂದು ತುಂಬ ಇಷ್ಟಪಡೋ ಆಸ್ಪೆಕ್ಟ್ ಅಂದರೆ ಮಿಮಿಕ್ರಿ. ಸೊ ನಮ್ಮ ವೀಕ್ಷಕರಿಗೋಸ್ಕರ ಒಂದು ಸಣ್ಣ ತುಣುಕು, ಎನಿ ಆಫ್ ಯುವರ್ ಫೇವ್ರೆಟ್ ಹೀರೋಸ್ ಯಾವುದನ್ನ ಆಗಿರಲಿ. ನನಗೆ ಸುಮಾರು ಫೇವ್ರೆಟ್ ಹೀರೋಸು ಅದೇ ಮಿಮಿಕ್ರಿ ಅಂತ ಅಂದರೆ ನಿಮ್ಗೆ ಇಲ್ಲಿ ಕೂತ್ ಕಡೆಯೇ ಮಾಡಿ ಆಗಲೇ ಅಣ್ಣವ್ರ ಥರ ಮಾಡಿ ಒಂಚೂರು ಅದೇ ಅದು ಬಂತು, ಅದು ಬಂದಾಗಲೇ ನನಗೂ ಸ್ಟ್ರೈಕ್ ಆಗಿದೆ. ಸಣ್ಣದಾಗಿ ನಮ್ಮ ಸಿನಿಮಾ ಪ್ರಮೋಷನ್ನೇ ಬೇಕಾದ್ರೆ ಅವ್ರ ಸ್ಟೈಲಲ್ಲಿ ಮಾಡ್ಬೋದಾ? ಎನಿವೇಸ್ ಸಿನಿಮಾ ಪಾಪ ನಿರ್ಮಾಪಕರು, ನಿರ್ದೇಶಕರು ಎಲ್ಲ ಕಷ್ಟಪಟ್ಟು ಒಂದು ತಂಡ ಜೊತೆಲಿರೋದ್ರಿಂದ ಓಕೆ. ನಾ ಕೊಳಿಕೆ ರಂಗ ಅಂತ ಸಿನಿಮಾ ಆ ಟ್ರೇಲರ್ ನೋಡಿದೆ, ಭಾಳ ಚೆನ್ನಾಗಿದೆ ಅದು. ಯಾವ ಥರ ಇದೆ ಅಂದರೆ ನನಗೊಂಥರ ನನಗೆ ನನ್ನ ಬಂಗಾರದ ಪಂಜರನೇ ನೆನಪಾಗೋಯ್ತು. ಆ ಬಂಗಾರದ ಪಂಜರದಲ್ಲಿ ಮೈಲಾರೇ ಅಂತ ಅಂದ್ಕೊಂಡು ಒಂದು 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 ಆ ಒಂದು ಟಗರು ಜೊತೆ ನಂದೊಂದು ಪಾತ್ರ ಇದೆ. ಹಾಗೆ ಇಲ್ಲಿ ಕೋಳಿ ಇದೆ ರೀ. ಆ ಕೋಳಿ ಅಂದರೆ ಹುಂಜ, ಹುಂಜ ಅದು ನಾವು ಯಾಡ ಭಾಷೆಯಲ್ಲೆಲ್ಲ ಕೋಳಿ ಅಂತ ಕರಿತೀವಿ, ಹುಂಜ. ಆ ಹುಂಜ ಜೊತೆ ಆ ಒಂದು ಅಭಿನಯ, ಆಮೇಲೆ ನಮ್ಮ ಅಪ್ಪು ಭಾಳ ಚೆನ್ನಾಗಿ ಹಾಡಿದ್ದಾರೆ. ಎಂಥ ಕಂಠ! ಒಂದು ಆ ಟ್ರೈಲ್ ಒಂದು ಲಿರಿಕಲ್ ಹಿಪ್ ಹಾಪ್ ಅಂತ ಒಂದು ಮ್ಯೂಸಿಕ್ ಬಂತು, ಅದರಲ್ಲಿ ಎಲ್ಲ ಸಾಂಗ್ಸ್ನ ಚೂರು ಚೂರು ಹಾಕಿದರು. ಭಾಳ ಭಾಳ ಚೆನ್ನಾಗಿದೆ ಹಾಡು. ಇಡೀ ತಂಡ ಮಹೇಶ್ ಗೋರ್ವಾಲೆ ಅವರು ನಿರ್ದೇಶಕರು, ಅವರು ಮಂಡ್ಯ ಸೊಗಡ್ನವರೇನೆ, ಅವ್ರ ಹೆಸರಲ್ಲೇ ಇದೆ ಗೋರ್ವಾಲೆ ಅಂತ, ಆ ಕಡೆನೇ ಬರುತ್ತದು ಆ ಪ್ರಾಂತ್ಯದಲ್ಲಿ. ಹಾಗಾಗಿ ನಿರ್ದೇಶನ ಚೆನ್ನಾಗಿ ಮಾಡಿರ್ತಾರೆ ಅಂತ ನಾನು ಭಾವಿಸ್ತೀನಿ. ನೀನು ಎಸ್ ಟಿ ಸೋಮಶೇಖರ್ ಅಂತ ಭಾಳ ನಾನು ಕೇಳಿದೆ. ಆಮೇಲೆ ಇವರು ಎಸ್ ಟಿ ಸೋಮಶೇಖರ್ ಅಂದರೆ ನಮ್ಮ ರಾಜಕಾರಣಿಗಳೊಬ್ರು ಇದ್ದಾರಲ್ಲ ಅವರ ಅಂತ, ಅವರಲ್ವಂತೆ ಇವರು ಪಾಪ ಚಿತ್ರದುರ್ಗದವರು, ಅಲ್ಲಿಂದ ಇಲ್ಲಿ ಬಂದು ವಲಸೆ ಬೆಂಗಳೂರಿನಲ್ಲಿ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರು. ಬಹಳ ಒಳ್ಳೆ ತಂಡ ಇದೆ ಅಲ್ಲಿ. ಆ ಭವ್ಯ ಅವರು ಆ ತಾಯಿ ಪಾತ್ರದಲ್ಲಿ ಭಾಳ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಗಡ್ಡಪ್ಪ ಅವರು ಕೂಡ ಇದ್ದಾರೆ ಅದರಲ್ಲಿ. ಇದೆಲ್ಲ ಇರ್ತಕ್ಕಂಥ ಒಂದು ಚಿತ್ರ, ಒಂದು ಅದ್ಭುತವಾದಂಥ ಒಂದು ಹಾಡು, ಮತ್ತು ಚಿತ್ರೀಕರಣ ಆಗಿರುವಂಥ ಒಂದು ಹಳ್ಳಿ ಸೊಗಡು, ಇದೆಲ್ಲ ನೋಡ್ತಾ ಇದ್ದರೆ. ಮತ್ತು ರಾಜು ಎಮ್ಮಿಗನೂರು ಅನ್ನೋ ಹುಡುಗ, ಅವನು ಹೊಸ ಹುಡುಗ ಅಂತೆ, ಮ್ಯೂಸಿಕ್ ಯಾರು ಮಾಡಿರೋದು ಅಂತ ಕೇಳಿದೆ ನಾನು, ಅವನ ಬಗ್ಗೆ ಹೇಳಿದ್ರು. ಆಮೇಲೆ ಕ್ಯಾಮ್ರಾಮ್ಯಾನ್ ಧನುಪಾಲ್ ಅಂತ ಆತ, ಈಗ ಪಿಕ್ಚರ್ ಇದೆಯಲ್ಲ ಅದಕ್ಕೆ ಕ್ಯಾಮ್ರಾ ಅಸ್ಟೆಂಟ್ ಮಾಡಿದ್ದಂತೆ, ಅವ್ನು ಮಾಡಿರ್ತಕ್ಕಂಥ ಒಂದು ಕ್ಯಾಮ್ರಾ. ಬಿರಾದರ್ ಇದ್ದಾರೆ, ಆಮೇಲೆ ಅದ್ಭುತವಾದಂಥ ನಮ್ಮ ಹೊನ್ನವಳ್ಳಿಯವರು ಇದ್ದಾರೆ. ನೃತ್ಯ ಡ್ಯಾನ್ಸ್ ಮಾಸ್ಟರ್ ರೀ, ನಮ್ಮ ಲಂಬು ಅಂತಲೇ ನಾವು ಕರಿತೀವಿ ಅವ್ರಿಗೆ ಅಡ್ಡ ಹೆಸರು, ಓಕೆನಾ, ಇಂಡಸ್ಟ್ರಿಯಲ್ಲಿ. ಅವರು ತುಂಬ ಸಖತ್ತಾಗಿ ಕಂಪೋಸ್ ಮಾಡಿದ್ದಾರೆ. ಇದೆಲ್ಲ ಇರ್ತಕ್ಕಂಥ ಒಂದು ಚಿತ್ರ ದಸರಾ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನೋಡೋಣ ಜನಗಳು ಯಾವ ಥರ ಆಶೀರ್ವಾದ ಮಾಡ್ತಾರೆ. ಅದ್ಭುತ ಸರ್, ಅದ್ಭುತ ಸರ್, ತುಂಬಾ ಸಂತೋಷ ಆಗುತ್ತೆ. ಗೊತ್ತಾಯಿಲ್ಲ ಬರೋದಾದ್ರೆ ಸಮಥಿಂಗ್ ಟ್ಯಾಲೆಂಟ್ ಗೊತ್ತಿಲ್ಲ ಅದೇನಂದ್ಬಿಟ್ಟು ಅಂತ ನೀವೆಲ್ಲ ಖುಷಿ ಪಡ್ತೀರಾ, ಅದು ಅದ್ಭುತ ಅಷ್ಟೇ. ವಾಟ್ ಐ ಫೀಲ್ ಇಸ್ ಅಂದರೆ ಯಾವಾಗಲೂ ಅಷ್ಟೇ. ಇವಾಗ ಏನಾಗುತ್ತೆ ನಿಮಗೆ, ಒಂದು ಸ್ಟೇಜ್ ಮೇಲೆ ಸುಮ್ಮನೆ ಯಾರನ್ನ ತಂದು ಮಾತಾಡಿಸಿ ಖಾಲಿ ಆಡಿಯನ್ಸ್ ಇದ್ದರು ಅಂದರೆ ಅವನಿಗೇನು ಕಿಕ್ ಕೊಡಲ್ಲ. ನಿಮ್ಗೊಂದು ಲಕ್ಷ ಕೊಡ್ತೀನಪ್ಪ, ಖಾಲಿ ಆಡಿಟೋರಿಯಂ ಒಬ್ಬನೇ ಮಾತಾಡೋ ಅಂದರೆ ಏನು ಮಜಾ ಇರುತ್ತೆ. ಬಟ್ ನೋಡಿ ನಿಮ್ಮ ಥರ ಎದುರುಗಡೆ ಎಕ್ಸ್ಪ್ರೆಷನ್ ಕೊಟ್ಟು ಎಂಜಾಯ್ ಮಾಡೋರು ಒಬ್ಬರಿದ್ದರೆ ನಮ್ಗೆ ಹೇಳೋಕೆ ಏನೋ ಒಂದು ಜೋಶ್ ಇರುತ್ತೆ. ಸೊ ಇಟ್ಸ್ ಆಲ್ ಲೈಕ್ ಫ್ಯಾನ್ಸ್ ರಿಯಾಕ್ಷನ್ ಇಲ್ಲ ಸರ್, ಬಂದ್ಬಿಡುತ್ತೆ ಕೇಳ್ತಾ. ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಮತ್ತು ಅಣ್ಣವರು ಅಂದರೆ ಅದೊಂದು ಫೀಲ್. ಹೌದು 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 ಅಬ್ಸಲ್ಯೂಟ್ಲಿ ಸರ್, ಫ್ಯಾಂಟಾಸ್ಟಿಕ್. ಸೊ ಈಗ ಆಲ್ಮೋಸ್ಟ್ ಅಕ್ಟೋಬರ್ ನವಂಬರ್ ಟೈಮಲ್ಲಿ ರಿಲೀಸ್ ಆಗೋ ಪ್ಲ್ಯಾನ್ ಆಗಬೇಕು ಅಂತ ನನ್ನ ಆಸೆ. ಅದಕ್ಕೆ ಮುಂಚೆನೂ ಆಗ್ಬೋದು, ಗೊತ್ತಿಲ್ಲ. ಆಮೇಲೆ ಸೆನ್ಸಾರಲ್ಲಿ ಆಗಿ ಸರ್ಟಿಫಿಕೇಟು ಬರಬೇಕಲ್ಲ, ಸುಮಾರು ಸಿನಿಮಾಗಳು ರಿಲೀಸ್ ಆಗ್ತವೆ ಒಂದು ವಾರಕ್ಕೆ, ಅದ್ರ ಮಧ್ಯದಲ್ಲಿ ಇದಾಗಬೇಕು. ವೆರಿ ನೈಸ್ ವೆರಿ ನೈಸ್. ಒಂದು ರಿಕ್ವೆಸ್ಟ್ ಅಷ್ಟೇ ಜನಗಳಿಗೆ, ಏನು ಅಂತಂದರೆ ಪಾಪ ನಾವು ಯಾವಾಗಲೂ ಅದನ್ನೇ ಮಾತಾಡ್ತೀವಿ, ನಮಗಿದು ಇವಾಗ ಪ್ರೆಸೆಂಟ್ ಹೋಗ್ತಾ ಇರೋ ಟ್ರೆಂಡಲ್ಲಿ ಯಾವ ರಾಜಕೀಯ ಬೆಳವಣಿಗೆ ಏನಾಗಿರುತ್ತೋ, ಏನು ಕೋಮುಗಲಭೆ ಆಗಿರುತ್ತೋ, ಏನು ಮರ ಬಿದ್ದೋಗಿರುತ್ತೋ, ಏನು ಗಾಳಿನೋ, ಏನು ರೈತರ ಆತ್ಮಹತ್ಯೆನೋ, ಇದ್ರ ಮಧ್ಯ ನಮಗೇನೆ ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಅನ್ನೋವಾಗ ಒಂಥರ ಎಲ್ಲೋ ಬೇಜಾರಾಗುತ್ತೆ. ಅಕಸ್ಮಾತ್ ಇದು ನೀವು ಹಾಕೋ ಟೈಮಲ್ಲೋ ಏನೋ ಒಂದು ಆಗ್ಬಿಟ್ರೆ ಕಮೆಂಟ್ಸ್ಗಳು ಕೆಳಗಡೆ ನೋಡ್ತೀರಾ ನೀವು. ಯಾಕಂದ್ರೆ ಇವತ್ತು ಈ ಥರನೇ ಮಾತಾಡಬೇಕಾಗಿದೆ ಬ್ರದರ್. ಆರ್ಟಿಸ್ಟ್ಗಳು ಇವತ್ತು ಎಲ್ಲಿ ರೀಚ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೇಕು, ಕನ್ಸಿಡರ್ ಮಾಡಬೇಕು. ನಮ್ಮನ್ನು ಆಮೇಲೆ ಬುದ್ಧಿ ಇಲ್ಲ ಅನ್ನೋ ಥರ ಮಾತಾಡ್ತಾರೆ. ಯಾಕಂದ್ರೆ ಇವತ್ತು ನೀವು ಇಂಟರ್ವ್ಯೂ ಮಾಡ್ತಾ ಇದ್ದೀರಾ, ಇದು ಎಡಿಟ್ ಮಾಡಿ ನೀವು ಯಾವತ್ತು ಹಾಕ್ತಿರೋ ಅವತ್ತೇನಾಗಿರುತ್ತೋ ಯಾರಿಗೂ ಗೊತ್ತು. ಬಟ್ ಕಮೆಂಟ್ಸಲ್ಲಿ ಮಾತ್ರ ಏನು ರೀ ನಿಮ್ಗೆ ಬುದ್ಧಿ ಇಲ್ವಾ, ನಿಮಗೆ ಇಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ, ನಿಮ್ಗೆ ಇಲ್ಲಿ ಟ್ರೈನ್ ನೀರೊಳಗೆ ಬಿದ್ದಾಯಿತು, ಅಲ್ಲಿಂದ ಇವ್ರೆಗರು ಸತ್ತೋಗ್ಬಿಟ್ರು, ನೀವು ನೋಡ್ರಿ ಸಿನಿಮಾ ನೋಡಿ ಅಂತೀನ. ನಮಗೇನು ಬುದ್ಧಿ ಇಲ್ವಾ ಬ್ರದರ್, ನಮಗೇನು ಎಮೋಷನ್ಸ್ ಇಲ್ವಾ, ನಾವು ತಂದೆ ತಾಯಿ ಅಪ್ಪ ಅಮ್ಮನ ಜೊತೆ ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವಾ, ಎಲ್ಲ ಇದೆ. ಬಟ್ ಇದು ನಮ್ಮ ಬಿಸ್ನೆಸ್ ಕೂಡ ಅಟ್ ದಿ ಸೇಮ್ ಟೈಮ್. ಈಗ ಒಂದು ಯೋಚನೆ ಮಾಡಿ ನೀವು, ಎಲ್ಲ ಡಾಕ್ಟರ್ಸು ಯಾರೂ ಖಾಯಿಲೆ ಆಗೋದು ಬೇಡಪ್ಪ ಭಗವಂತ ಅಂತ ಅವ್ನು ದೇವ್ರ ಹತ್ರ ಬೇಡ್ಕೊಂಡ್ರು, ಅವ್ನಿಗೆ ಪೇಷಂಟ್ಸ್ ಇಲ್ಲ ಅಂದ್ರೆ ಅವ್ನ ಮನೆ ನಡೆಯೋದು ಹಿಂಗೆ. ಏನು ಮಾಡೋಕ್ಕಾಗಲ್ಲ. ಜಿಂಕೆ ಹುಲಿ ಜಿಂಕೆ ತಿಂತಾ ಇರುತ್ತೆ, ಜಿಂಕೆ ಹುಲ್ಲನ್ನು ತಿನ್ನುತ್ತೆ, ಇನ್ನೊಂದು ಅದನ್ನು ತಿನ್ಕೊಂಡು ಹೋಗ್ತಾ ಇರುತ್ತೆ. ಇದು ಒಂದು ಪ್ರಕೃತಿ ಸಹಜ, ಏನೂ ಮಾಡೋಕ್ಕಾಗಲ್ಲ. ಸೊ ನಿಮ್ಮ ಕಷ್ಟ ಸುಖಗಳಿಗೆ ನಾನು ಖಂಡಿತ ಒಂದು ನನ್ನ ಕಡೆಯಿಂದ ಒಂದು ಸಾರಿ ಇದೆ. ಇದ್ರ ಮಧ್ಯೆನೂ ಎಲ್ಲ ನಿಮಗೆ ಟೈಮ್ ಸಿಕ್ಕಿದ್ರೆ, ನಿಮ್ಮಲ್ಲಿ ದುಡ್ಡಿದ್ದರೆ ಬಂದು ಕನ್ನಡ ಸಿನಿಮಾ ನೋಡಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ಕೊ. ಇವಾಗ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಸ್ಟೈಲೇ ಹಿಂಗಾಗ್ಬಿಟ್ಟಿದೆ ಅಲ್ಲ. ಹೌದು, ಯಾಕಂದರೆ ತುಂಬ ಬುದ್ಧಿವಂತರು ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಕಮೆಂಟ್ಸ್ ಮಾಡ್ತಾರೆ, ಅದು ಕೇಳೋಕ್ಕೆ ನಮಗೆ ಬೇಜಾರಾಗುತ್ತೆ. ಇಷ್ಟು ವರ್ಷದ ಜರ್ನಿ ನೋಡ್ಕೊಂಬಂದು ನೀವು ಹೇಳಿದ್ರಿ ಪಾಪ ಮಾತಾಡೋ ಸ್ಟಾರ್ಟ್, ನಾನು ಹುಟ್ಟಕ್ಕೆ ಮುಂಚೆನೇ ಸರ್ರು ಈ ಸಿನಿಮಾ ಇದೆಲ್ಲ ಅಚೀವ್ ಮಾಡಿದರು ಅಂತ. ನಿಮಗಿನ್ನ ಚಿಕ್ಕವರೆಲ್ಲ ನಮಗೆ ಬೈಯೋ ಥರ ಆಗ್ಬಿಟ್ಟಿದೆ ಇವತ್ತು ಒಂದು ಸೋಷಿಯಲ್ ಮೀಡಿಯಾ ವೇದಿಕೆ ಅಂತ ಸಿಕ್ಬಿಟ್ಟು. ಹಂಗಾಗಿ ಅದಕ್ಕೆ ನಾವು ಅಷ್ಟು ದಡ್ರಲ್ಲಪ್ಪ, ನೀವೆಲ್ಲ ಕಷ್ಟದಲ್ಲಿದ್ದಾಗಲೂ ಬಂದು ನಮ್ಮ ಸಿನಿಮಾ ನೋಡಿ ಅಷ್ಟು ಹೇಳೋಷ್ಟು ದಡ್ರಲ್ಲ. ಆದ್ರೂ ಸಮಯ ಸಂದರ್ಭ ಹಿಂಗಿದೆ, ನಮ್ಮ ಕೆಲಸ ಇದು, ನಮಗೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಂಡು. ನಾ ಕೊಳಿಕೆ ರಂಗ ಅಂತ ಸಿನಿಮಾ ಆ ಟ್ರೈಲರ್ ನೋಡಿದೆ, ಭಾಳ ಭಾಳ ಚೆನ್ನಾಗಿದೆ ಅದು. ಯಾವ ಥರ ಇದೆ ಅಂದರೆ ನನಗೆ ನನ್ನ ಬಂಗಾರದ ಪಂಜರನೇ ನೆನಪಾಗೋಯ್ತು. ಆವಾಗ ಒಂದು ಸಾಂಗ್ ತುಂಬ ಚೆನ್ನಾಗಿದೆ, ಮರೆಯೋದುಂಟೆ ಮೈಸೂರು ದೊರೆಯ ಅಂತ. ಐ ಆಮ್ ಶೂರ್ ಆ ಸಾಂಗ್ ಬಂದಮೇಲೆ ಅದು ಮೈಸೂರು ಭಾಗ ಮತ್ತು ನಮ್ಮ ಮಂಡ್ಯ ಈ ಕಡೆ ಎಲ್ಲ ಏನಿದೆ ಅದು ಗ್ಯಾರಂಟಿ ಅಲ್ಲಿ ಆ ಭಾಗಕ್ಕೆ ನ್ಯಾಷನಲ್ ಅಂತ ಬಂತ ಆಗುತ್ತೆ. ಇಟ್ಸ್ ಎ ದಸರಾ ಪಕ್ಕ ದಸರಾ ಟ್ರೇಡ್ ಮಾರ್ಕ್ ಸಾಂಗ್ ದಸರಾ ಅಂತ. ಅಯ್ಯೋ ಖಂಡಿತ 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 ಅಂತ ಹೇಳ್ಬೋದು.